ಧನುರ್ಮಾಸದ ಏನು ಧನುರ್ಮಾಸದಲ್ಲಿ ಪೂಜಾ ವಿಧಾನಗಳು ಯಾವುವು ಕಾತ್ಯಾಯಿನಿ ವ್ರತ ಮುದ್ಗಾನ್ನ ನೈವೇದ್ಯ ಧನುರ್ಮಾಸದ ವಿಶೇಷ ದಿನಗಳು ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಪೂಜೆಯನ್ನು ಏಕೆ ಮಾಡಬೇಕು ಇನ್ನು ಅನೇಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಮ್ಮ ಪೇಜ್ ಮತ್ತು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಬೆಂಬಲಿಸಿ ಡಿಸೆಂಬರ್ ಹದಿನಾರಕ್ಕೆ ಸೂರ್ಯ ಧನುರಾಶಿಗೆ ಸಂಚರಿಸಿದಾಗ ಧನುರ್ಮಾಸ ಪ್ರಾರಂಭವಾಗಲಿದೆ ಈ ಮಾಸದಲ್ಲಿ ಮಾಡುವ ಪೂಜೆಗೆ ತುಂಬಾ ಮಹತ್ವವಿದೆ ಧನುರ್ಮಾಸದಲ್ಲಿ ಪೂಜೆಯನ್ನು ಬ್ರಾಹ್ಮಿಮೂರ್ತದಲ್ಲಿ ಅಂದರೆ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಮಾಡಬೇಕು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಅದರ ಫಲ ಹೆಚ್ಚು ಎಂದು ಹೇಳಲಾಗುವುದು ಪ್ರತಿದಿನ ಒಂದೇ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವಾಗಾದರೂ ಪೂಜೆ ಮಾಡಿದರೆ ಅದರ ಫಲ ಸಿಗುವುದಿಲ್ಲ ಧನುರ್ಮಾಸ ಪೂಜೆಯಲ್ಲಿ ತುಂಬ ಕಟ್ಟುನಿಟ್ಟಾಗಿ ಇರಬೇಕು ಅಲ್ಲದೆ ಪೂಜೆಗೆ ನೈವೇದ್ಯ ತಯಾರಿಸುವಾಗಲೂ ಅಷ್ಟೇ ಅಕ್ಕೆ ಹಾಗೂ ಹೆಸರು ಬೇಳೆಯನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ತಯಾರಿಸಬೇಕೆಂದು ಸಹ ಹೇಳಲಾಗುವುದು ಧನುರ್ಮಾಸದ ಮಹತ್ವವೇನು ಎಂದು ಇದೀಗ ನೋಡೋಣ ಪೌರಾಣಿಕ ನಂಬಿಕೆ ಪ್ರಕಾರ ವರ್ಷವನ್ನು ಉತ್ತರಾಯಣ ಹಾಗೂ ದಕ್ಷಿಣಾಯಣ ಎಂದು ಎರಡು ಭಾಗಗಳಾಗಿ ಮಾಡಲಾಗಿದೆ ಧನುರ್ಮಾಸ ದೇವರಿಗೆ ರಾತ್ರಿ ಕೊನೆಗೊಳ್ಳುವ ಕೊನೆಯ ದಿನವೆಂದು ಹೇಳಲಾಗುವುದು ಹಾಗಾಗಿ ಮುಹೂರ್ತದಲ್ಲಿ ಎದ್ದು ದೇವರಿಗೆ ಪೂಜೆಯನ್ನು ಮಾಡಬೇಕು ಹೀಗೆ ಮಾಡಿದರೆ ಸಾವಿರ ಪೂಜೆಯ ಫಲ ಸಿಗುವುದು ಎಂದು ಹೇಳಲಾಗುವುದು ಧನುರ್ಮಾಸದಲ್ಲಿ ಪೂಜಾ ವಿಧಾನಗಳು ಈ ರೀತಿಯಾಗಿವೆ ಈ ತಿಂಗಳಿನಲ್ಲಿ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಬೇಕು ಭಗವಾನ್ ವಿಷ್ಣುವಿನ ಶ್ಲೋಕವನ್ನು ಪಠಿಸಬೇಕು ಈ ದಿನಗಳಲ್ಲಿ ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ ಬ್ರಾಹ್ಮಣರಿಗೆ ಕಾಣಿಕೆಯನ್ನು ನೀಡಿ ಯಾರು ಈ ಮಾಸದಲ್ಲಿ ಶ್ರೀ ವಿಷ್ಣುವಿನ ಪೂಜೆಯನ್ನು ತಪ್ಪದೆ ಮಾಡುತ್ತಾರೋ ಅವರಿಗೆ ಪೂಜಾ ಫಲದಿಂದ ಕಷ್ಟಗಳು ದೂರಾಗಿ ಇಷ್ಟಾರ್ಥಗಳು ನೆರವೇರುವುದು ಎಂಬ ನಂಬಿಕೆ ಇದೆ ಹಾಗೆ ಈ ಮಾಸದಲ್ಲಿ ಕಾತ್ಯಾಯಿನಿ ವ್ರತ ಎಂದು ಆಚರಿಸಲಾಗುತ್ತದೆ ಧನುರ್ಮಾಸದಲ್ಲಿ ಕಾತ್ಯಾಯಿನಿ ವ್ರತವೆಂದು ಆಚರಿಸಲಾಗುವುದು ಇದನ್ನು ಮದುವೆಯಾಗದ ಹೆಣ್ಣು ಮಕ್ಕಳು ಆಚರಿಸುತ್ತಾರೆ ಈ ವ್ರತವನ್ನು ಆಚರಣೆ ಮಾಡುವುದರಿಂದ ಗುಣವಂತಪತಿ ಸಿಗುತ್ತಾನೆ ಎಂಬ ನಂಬಿಕೆ ಇದೆ ಇನ್ನು ವಿಷ್ಣುವಿಗೆ ಮದ್ಗಾನ ನೈವೇದ್ಯ ಧನುರ್ಮಾಸದಲ್ಲಿ ಮದ್ಗಾನ ನೈವೇದ್ಯ ಮಾಡಿ ದೇವರಿಗೆ ಅರ್ಪಿಸಲಾಗುವುದು ಇದನ್ನು ಕಿಚಡಿ ಅಥವಾ ಉತ್ತರ ಕನ್ನಡದಲ್ಲಿ ಧನು ಮಡ್ಡಿ ಪ್ರಸಾದ ಎಂದು ಸಹ ಕರೆಯಲಾಗುವುದು ಹೆಸರುಬೇಳೆ ಅಕ್ಕಿ ಪ್ರಮಾಣಕ್ಕಿಂತ ಸ್ವಲ್ಪ ಹೆಚ್ಚು ಹಾಕಿ ಬೆಲ್ಲ ಜೀರಿಗೆ ಪುಡಿ ಮೆಂತೆ ಪುಡಿ ಸೇರಿಸಿ ಮಾಡುವ ಈ ಪ್ರಸಾದವನ್ನು ದೇವರಿಗೆ ಅರ್ಪಿಸಲಾಗುವುದು ಅದೇ ರೀತಿ ಧನುರ್ಮಾಸದಲ್ಲಿ ಯಾವಾಗ ನಾವು ಎದ್ದೇಳಬೇಕು ಎನ್ನುವುದಾದರೆ ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಎದ್ದೇಳಬೇಕು ಬೆಳಿಗ್ಗೆ ನಾಲ್ಕು ಮೂವತ್ತರಿಂದ ಆರು ಮೂವತ್ತರ ಒಳಗೆ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಅರ್ಪಿಸಬೇಕು ಹಾಗೆ ಧನುರ್ಮಾಸದಲ್ಲಿ ಯಾವ ದೇವರನ್ನು ಆರಾಧಿಸಲಾಗುವುದು ಎನ್ನುವುದಾದರೆ ಧನುರ್ಮಾಸದಲ್ಲಿ ವಿಷ್ಣು ಅಥವಾ ನಾರಾಯಣನನ್ನು ಆರಾಧಿಸಲಾಗುವುದು ಈ ದಿನ ಪ್ರತಿದಿನ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಪ್ರತಿದಿನ ಪಠಿಸಬೇಕು ಧನುರ್ಮಾಸದಲ್ಲಿ ಮದುವೆಯನ್ನು ಏಕೆ ಮಾಡುವುದಿಲ್ಲ ಎನ್ನುವುದಾದರೆ ಧನುರ್ಮಾಸವನ್ನು ಕರ್ಮದ ಮಾಸವೆಂದು ಕರೆಯಲಾಗುವುದು ಆದ್ದರಿಂದ ಕರ್ಮದ ಮಾಸದಲ್ಲಿ ಮದುವೆ ಮಾಡಿದರೆ ಶುಭವಲ್ಲ ಹೀಗಾಗಿ ಮದುವೆ ಮುಂತಾದ ಶುಭ ಕಾರ್ಯ ಮಾಡುವುದಿಲ್ಲ ಇನ್ನು ಸ್ನೇಹಿತರೆ ಧನುರ್ಮಾಸದಲ್ಲಿ ತಿರುಪತಿ ಪೂಜೆ ಯಾವ ದಿನ ಇರುತ್ತದೆ ಅಂದರೆ ಧನುರ್ಮಾಸದಲ್ಲಿ ಮೂವತ್ತು ದಿನವೂ ತಿರುಪತಿಯಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗುವುದು ಶ್ರೀ ವೆಂಕಟೇಶ್ವರನ ಈ ವಿಶೇಷ ಪೂಜೆಯನ್ನು ಪ್ರತಿದಿನ ತಪ್ಪದೇ ತಿರುಪತಿಯಲ್ಲಿ ನಡೆಸಲಾಗುವುದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ವಿಶೇಷವಾಗಿ ಮಾಡಲಾಗುತ್ತದೆ ಹಾಗೆ ಧನುರ್ಮಾಸದ ವಿಶೇಷ ದಿನಗಳು ಡಿಸೆಂಬರ್ ಹದಿನಾರು ಧನು ಸಂಕ್ರಾಂತಿ ಹದಿನೇಳಕ್ಕೆ ವಿವಾಹ ಪಂಚಮಿ ಇಪ್ಪತ್ತೆರಡಕ್ಕೆ ಮೋಕ್ಷದ ಏಕಾದಶಿ ಇಪ್ಪತ್ತೆರಡಕ್ಕೆ ಗೀತಾ ಜಯಂತಿ ಇಪ್ಪತ್ತಾರಕ್ಕೆ ಮಾರ್ಗಶಿರ ಪೂರ್ಣಿಮಾ ಜನವರಿ ಏಳಕ್ಕೆ ಸಫಲ ಏಕಾದಶಿ ಜನವರಿ ಹನ್ನೊಂದಕ್ಕೆ ಮಾರ್ಗಶಿರ ಅಮಾವಾಸ್ಯೆ ಇರುತ್ತದೆ ಇವಿಷ್ಟು ಧನುರ್ಮಾಸದಲ್ಲಿ ಬರುವ ವಿಶೇಷ ದಿನಗಳಾಗಿದೆ ಸ್ನೇಹಿತರೆ ಧನುರ್ಮಾಸದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾನು ಈಗಾಗಲೇ ಕೆಲವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನೀವು ಚೆಕ್ ಮಾಡಬಹುದು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು